ಛಲ ಮತ್ತು ಪರಿಶ್ರಮ ಇದ್ದರೆ ಒಂದು ವ್ಯಕ್ತಿ ಏನನ್ನ ಬೇಕಾದರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ನಮ್ಮ ಬಿ ವಿ ಶ್ರೀನಿವಾಸ್ ಅವರೇ ಉದಾಹರಣೆ. ಇವತ್ತಿನ ಯುವ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಆದಂಥ ಶ್ರೀನಿವಾಸ್ ಅವರು ಒಂದು ವರ್ಷವನ್ನು ಪೂರೈಸುವ ಸಂದರ್ಭದಲ್ಲಿ ಅವ್ರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ, ಯಾಕೆ ಅಂತ ಹೇಳಿದ್ರೆ ಶ್ರೀನಿವಾಸ್ ಅವರು ಒಂದು ಬೂತ್ ಮಟ್ಟದ ಕಾರ್ಯಕರ್ತನಾಗಿರಂತೂ ಕೂಡ ನಾನು ಬಲ್ಲೆ. ಒಂದು ಬೂತ್ ಮಟ್ಟದ ಕಾರ್ಯಕರ್ತನಾದಂಥವರು, ಯಾವುದೇ ಕೂಡ ರಾಜಕೀಯ ಹಿನ್ನೆಲೆ ಇಲ್ಲದಂಥ ಶ್ರೀನಿವಾಸ್ ಅವರು ಇವತ್ತು ಯುವ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದಾರೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಕರ್ನಾಟಕಕ್ಕೆ ಮತ್ತು ರಾಷ್ಟ್ರದ ಒಂದು ಯುವಜನತೆಗೆ ಒಂದು ಹೆಮ್ಮೆಯಾದಂಥ ವಿಷಯ. ಶ್ರೀನಿವಾಸ್ ಅವರು ಅಧ್ಯಕ್ಷ ಆದ ಮೇಲೆ ಇವತ್ತು ಇಡೀ ರಾಷ್ಟ್ರಾದ್ಯಂತ ಯುವಕರನ್ನ ಪಕ್ಷದ ತತ್ವ ಮತ್ತು ಸಿದ್ಧಾಂತದ ಮುಖಾಂತರ ಸೆಳೆಯೋದಕ್ಕೆ ಇಡೀ ಒಂದೊಂದು ರಾಜ್ಯಗಳನ್ನು ಹಲವಾರು ಬಾರಿ ಪ್ರವಾಸವನ್ನು ಮಾಡಿದ್ದಾರೆ. ಅವರು ಕೇರಳ ಮತ್ತು ತಮಿಳುನಾಡಿನಲ್ಲಿ 2009 ಮತ್ತು 10ರಲ್ಲಿ ನಾನು ಶ್ರೀನಿವಾಸ್ ಅವರ ಜೊತೆ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಶ್ರೀನಿವಾಸ್ ಅವರು ರಾಷ್ಟ್ರದ ಒಂದು ಉನ್ನತ ಸ್ಥಾನ ಒಂದಲ್ಲ ಒಂದಿನ ಅಲಂಕರಿಸ್ತಾರೆ ಅಂತ ಹೇಳಿ ಅವತ್ತೇ ಕೂಡ ನನಗೆ ಒಂದು ಅನಿಸಿಕೆ ಇತ್ತು. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಕರೋನಾ ವೈರಸ್ನ ಈ ಒಂದು ಮಹಾಮಾರಿಯ ಸಂದರ್ಭದಲ್ಲಿ ಶ್ರೀನಿವಾಸ್ ಒಂದು ನಡೆದಂಥ ಒಂದು ತಂಡದ ಜೊತೆಯಲ್ಲಿ ಸೇರಿ ಶ್ರೀನಿವಾಸ್ ಅವರು ಮಾಡಿದಂಥ ಕಾರ್ಯ ನಿಜವಾಗ್ಲೂ ಕೂಡ ಶ್ಲಾಘನೀಯ. ಒಂದು ಭಾರತ ದೇಶದ ಕಟ್ಟಕಡೆಯ ವ್ಯಕ್ತಿಗೆ ಆಹಾರ ಕೊಡುವುದಿರ್ಬೋದು, ಅವರಿಗೆ ಸಹಾಯ ಮಾಡುವುದಿರ್ಬೋದು, ಅವರಿಗೆ ಅಂತ್ಯಕ್ರಿಯೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಸಂಸಾರಕ್ಕೋಗಿ ಸಹಾಯ ಮಾಡೋದಿರ್ಬೋದು, ಮತ್ತು ಈ ರೀತಿಯ ಹಲವಾರು ವಿಚಾರಗಳಲ್ಲಿ ಒಂದು ವಲಸೆ ಕಾರ್ಮಿಕರನ್ನು ಅವರು ನೋಡ್ಕೊಳ್ತಾ ರೀತಿ ಇರ್ಬೋದು, ಈ ರೀತಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಶ್ರೀನಿವಾಸ್ ಅವರು ಯಾವಾಗಲೂ ಕೂಡ ಭಾಗಿಯಾಗಿದ್ದಾರೆ. ಶ್ರೀನಿವಾಸ್ ಅವರೇ, ನಾನು ನಿಮ್ಮನ್ನು ಹತ್ತಿರದಿಂದ ನೋಡಿದ್ದೀನಿ, ಹಾಗಾಗಿ ನೀವು ಮೊನ್ನೆ ಕೂಡ ಬಿಹಾರ ಮತ್ತು ಅಸ್ಸಾಂನಲ್ಲಿ ಇವಾಗಲೂ ಕರ್ನಾಟಕಕ್ಕೆ ಮತ್ತು ರಾಷ್ಟ್ರದ ಒಂದು ಯುವಜನತೆಗೆ ಒಂದು ಹೆಮ್ಮೆಯಾದಂಥ ವಿಷಯ. ಶ್ರೀನಿವಾಸ್ ಅವರು ಅಧ್ಯಕ್ಷ ಆದ ಮೇಲೆ ಇವತ್ತು ಇಡೀ ರಾಷ್ಟ್ರಾದ್ಯಂತ ಯುವಕರನ್ನ ಪಕ್ಷದ ತತ್ವ ಮತ್ತು ಸಿದ್ಧಾಂತದ ಮುಖಾಂತರ ಸೆಳೆಯೋದಕ್ಕೆ ಇಡೀ ಒಂದೊಂದು ರಾಜ್ಯಗಳನ್ನು ಹಲವಾರು ಬಾರಿ ಪ್ರವಾಸವನ್ನು ಮಾಡಿದ್ದಾರೆ. ಅವರು ಕೇರಳ ಮತ್ತು ತಮಿಳುನಾಡಿನಲ್ಲಿ 2009 ಮತ್ತು 10ರಲ್ಲಿ ನಾನು ಶ್ರೀನಿವಾಸ್ ಅವರ ಜೊತೆ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಶ್ರೀನಿವಾಸ್ ಅವರು ರಾಷ್ಟ್ರದ ಒಂದು ಉನ್ನತ ಸ್ಥಾನ ಒಂದಲ್ಲ ಒಂದಿನ ಅಲಂಕರಿಸ್ತಾರೆ ಅಂತ ಹೇಳಿ ಅವತ್ತೇ ಕೂಡ ನನಗೆ ಒಂದು ಅನಿಸಿಕೆ ಇತ್ತು. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಕರೋನಾ ವೈರಸ್ನ ಈ ಒಂದು ಮಹಾಮಾರಿಯ ಸಂದರ್ಭದಲ್ಲಿ ಶ್ರೀನಿವಾಸ್ ಒಂದು ನಡೆದಂಥ ಒಂದು ತಂಡದ ಜೊತೆಯಲ್ಲಿ ಸೇರಿ ಶ್ರೀನಿವಾಸ್ ಅವರು ಮಾಡಿದಂಥ ಕಾರ್ಯ ನಿಜವಾಗ್ಲೂ ಕೂಡ ಶ್ಲಾಘನೀಯ. ಒಂದು ಭಾರತ ದೇಶದ ಕಟ್ಟಕಡೆಯ ವ್ಯಕ್ತಿಗೆ ಆಹಾರ ಕೊಡುವುದಿರ್ಬೋದು, ಅವರಿಗೆ ಸಹಾಯ ಮಾಡುವುದಿರ್ಬೋದು, ಅವರಿಗೆ ಅಂತ್ಯಕ್ರಿಯೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಸಂಸಾರಕ್ಕೋಗಿ ಸಹಾಯ ಮಾಡೋದಿರ್ಬೋದು, ಮತ್ತು ಈ ರೀತಿಯ ಹಲವಾರು ವಿಚಾರಗಳಲ್ಲಿ ಒಂದು ವಲಸೆ ಕಾರ್ಮಿಕರನ್ನು ಅವರು ನೋಡ್ಕೊಳ್ತಾ ರೀತಿ ಇರ್ಬೋದು, ಈ ರೀತಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಶ್ರೀನಿವಾಸ್ ಅವರು ಯಾವಾಗಲೂ ಕೂಡ ಭಾಗಿಯಾಗಿದ್ದಾರೆ. ಶ್ರೀನಿವಾಸ್ ಅವರೇ, ನಾನು ನಿಮ್ಮನ್ನು ಹತ್ತಿರದಿಂದ ನೋಡಿದ್ದೀನಿ, ಹಾಗಾಗಿ ನೀವು ಮೊನ್ನೆ ಕೂಡ ಬಿಹಾರ ಮತ್ತು ಅಸ್ಸಾಂನಲ್ಲಿ ಏನು ಪ್ರಭಾವ ಬಂದಂಥ ಸಂದರ್ಭದಲ್ಲಿ ನೀವು ಬಡ ಜನತೆಯ ಕಟ್ಟಕಡೆಯ ವ್ಯಕ್ತಿಗಳಿಗೆ ಸಹಾಯ ಮಾಡಿರೋದನ್ನು ಕೂಡ ನಿಜವಾಗ್ಲೂ ಕೂಡ ತುಂಬು ಹೃದಯದಿಂದ ಶ್ಲಾಘನೆಯನ್ನು ಮಾಡ್ತೀನಿ. ನಿಮಗೆ ದೇವರು ಒಂದು ಅತ್ಯುನ್ನತದ ಸ್ಥಾನವನ್ನು ಕೊಡಲಿ ಅಂತ ಹೇಳಿ ಈ ಒಂದು ಯುವ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಆಗಿ ನಿಮಗೆ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ರಾಷ್ಟ್ರೀಯ ನಿಕಟಪೂರ್ವ ಅಧ್ಯಕ್ಷ ಆದಂತಹ ರಾಹುಲ್ ಗಾಂಧೀಜಿಯವ್ರಿಗೂ ಮತ್ತು ಸೋನಿಯಾ ಗಾಂಧೀಜಿಯವ್ರಿಗೂ ನಾನು ಅಭಿನಂದನೆಗಳನ್ನು ಹೇಳ್ತಾ ನಿಮಗೆ ಶುಭ ಹಾರೈಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.